ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ಮಸಾಲಾ ಮಜ್ಜಿಗೆ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ಮಸಾಲ ಮಜ್ಜಿಗೆ ನಾವು ಈಗ ಸಮ್ಮರ್ ಒಳಗೆ ಹೆಚ್ಚೆಚ್ಚು ಯೂಸ್ ಮಾಡಬೇಕು ಇದರಿಂದ ಆರೋಗ್ಯ ತುಂಬ ಚೆನ್ನಾಗಿರ್ತತಿ ದೇಹ ತಂಪಾಗಿರ್ತತಿ ಈ ಮಸಾಲಾ ಮಜ್ಜಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಈ ಮಸಾಲ ಮಜ್ಜಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ಒಂದು ಬಟ್ಲ ಮೊಸರು ತೊಗೊಂಡೆ ನಾನು ಇಂಗು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಪುದೀನ ಪುದೀನ ಕೊತ್ತಂಬರಿ ಸೊಪ್ಪಿನಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರಬೇಕು ಕೊತ್ತಂಬರಿ ಸೊಪ್ಪು ಜಾಸ್ತಿ ಪ್ರಮಾಣ ಇರಬೇಕು ಪುದೀನ ಸ್ವಲ್ಪ ಪ್ರಮಾಣ ಇರಬೇಕು ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನ ಎರಡು ಅಥವಾ ಮೂರು ತೊಗೊಳ್ರಿ ನಾ ಇಲ್ಲಿ ಒಂದಷ್ಟೇ ತೊಗೊಂಡಿನಿ ಈಗ ಮಿಕ್ಸರ್ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಹಸಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಎರಡು ಅಥವಾ ಮೂರು ತೊಗೊಳ್ರಿ ಸಣ್ಣ ಮಕ್ಕಳು ಇರೋದ್ರಿಂದ ನಾನು ಒಂದೇ ತಗೊಂಡಿನಿ ಖಾರ ತಿನ್ನಲ್ಲ ಅವರು ಹಿಂಗಾಗಿ ಶುಂಠಿ ಸ್ವಲ್ಪ ಹಾಕೀನಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಆಮೇಲೆ ಮತ್ತೆ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಥರ ನಂತರ ಇದೇ ಜಾರಿಗೆ ನಾವು ಮೊಸರು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸರ್ ಮಾಡ್ಕೊಂಬರ್ಬೇಕು ಈಗ ಮಿಕ್ಸರ್ ಮಾಡ್ಕೊಂಡು ನಾನು ಈಗ ಸೋಸ್ಕೊಂಡು ಹಾಕತ್ತೀನಿ ಈ ಥರ ಸೋಸ್ಕೋಬೇಕು ಅಂದ್ರೆ ಬಾಯಾಗ ಏನು ಸಿಗೋಂಗಿಲ್ಲ ಇಲ್ಲಾಂದ್ರೆ ಸಣ್ಣ ಮಕ್ಕಳು ಕುಡೆ ಮುಂದೆ ಆ ಕೊತ್ತಂಬರಿ ಸೊಪ್ಪಿಂದು ಸಣ್ಣಗೆ ಪೇಸ್ಟ್ ಆಗಿರೋಂಗಿಲ್ಲ ಅಷ್ಟೊಂದು ಅದನ್ನೆಲ್ಲ ಬಿಡಬೇಕು ಸೋಸಿ ತುಂಬ ಚೆನ್ನಾಗಿರ್ತೈತಿ ಕುಡೆ ಮುಂದೆ ಈ ಥರ ನೋಡಿರಿ ಈ ಥರ ಬರ್ತೈತಿ ಇದನ್ನೆಲ್ಲ ತೆಗ್ದು ಬಿಡಬೇಕು ತುಂಬ ಒಂದು ಒಂದ್ಸಾರಿ ಮಾಡ್ಕೊಂಡು ನೋಡ್ರಿ ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿರ್ತೈತಿ ಇದು ಮಜ್ಜಿಗೆ ಮತ್ತೆ ಮತ್ತೆ ಕುಡಿಬೇಕನ್ನಿಸ್ತತಿ ಈಗ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಈಗ ಹಿಂಗೆ ಹಾಕೊಳಕತ್ತೀನಿ ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತು ತುಂಬ ಟೇಸ್ಟಾಗಿ ಬರ್ತೈತಿ ಮಜ್ಜಿಗೆ ಚೆನ್ನಾಗಿ ಕಲಿಸ್ಕೋಬೇಕು ಒಂದ್ಸಾರಿ ಈಗ ರೆಡಿ ಆಯಿತು ಈಗ ಸರ್ವಿಂಗ್ ಗ್ಲಾಸಿಗೆ ಹಾಕಾಕತ್ತೀನಿ ನೋಡ್ರಿ ನೋಡೋಕ್ಕೂ ತುಂಬ ಚೆನ್ನಾಗೈತಿ ಕುಡಿದ್ರೂ ಸಖತ್ತಾಗಿರ್ತೈತಿ ಒಂದು ಸಾರಿ ಮಾಡ್ಕೊಂಡು ನೋಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಹೊಸೊಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬ ಬಾಯ್